कल्पा मीडिया हाउस ना यूट्यूब चैनल ना यल्ला होसा वीडियो गलनु नियो मदलो नोडलो नम्म चैनल के सब्सक्राइब माडी बेल बटन ओत्ती लाइक माडी शेयर माडी। ओम कद्रुद्राज प्रचेतसे मीलुष्टमाजतव्यसे ओचे मशंतमौ हृदे। कल्पा यूट्यूब चैनल ना एल्ल वीक्षकरिगे स्वागत मत्तु नमस्कारगळु। नावु अगस्ट 7 ರಿಂದ अगस्ट 13 ರವರೆಗೆ ವಾರ ಭವಿಷ್ಯವನ್ನು ನೋಡೋಣ। ಪ್ರಥಮವಾಗಿ ಮೇಷ ರಾಶಿಯವರಿಗೆ ರೋಗ ಮತ್ತು ಪ್ರಕೃತಿ ವಿಪಕೋಪದಿಂದ ಸ್ವಲ್ಪ ತೊಂದರೆಗಳಾಗಬಹುದು, ಇದರಿಂದ ನಷ್ಟ ಸಾಧ್ಯತೆ ಅಂತಕಂತದ್ದಿದೆ। ಅನಿರೀಕ್ಷಿತವಾದ ಘಟನೆಯಿಂದ ಕೂಡ ನಿಮಗೆ ಸ್ವಲ್ಪ ತೊಂದರೆಗಳಾಗಬಹುದು, ಹಾಗೆ ಇನ್ನೊಬ್ಬರ ಮಾತಿನಿಂದ ನೀವು ನುಕ್ಸಾನನ್ನು ಅನುಭವಿಸುತ್ತೀರಾ। ಇನ್ನೊಬ್ಬರ ಮಾತನ್ನು ಅಥವಾ ಸಲಹೆಯನ್ನು ನೀವು ಕೇಳಬೇಡಿ। ಹಲವು ಕಷ್ಟಗಳಿಂದ ಸುಖ ಪ್ರಾಪ್ತಿಯಾಗುತ್ತೆ। ಮನೆಯ ವಿನ್ಯಾಸದಲ್ಲಿ ರಿಪೇರಿಗಳಾಗಬಹುದು, ಬದಲಾವಣೆಗಳಾಗಬಹುದು। ಶಿಕ್ಷಣದಲ್ಲಿ ಸ್ವಲ್ಪ ಗೊಂದಲ ಅಂತಕಂತದ್ದಿರುತ್ತೆ। ನಿಯಮಿತ ಆಹಾರ ಸೇವನೆ, ನಿಯಮಿತ ಧ್ಯಾನ ಮತ್ತು ಯೋಗದಿಂದ ನಿಮ್ಮ ಆರೋಗ್ಯವನ್ನು ನೀವು ಕಾಪಾಡಿಕೊಳ್ಳಬಹುದು। ಹಾಗೆ ವ್ಯಾಯಾಮ ಅಂತಕಂತದ್ದನ್ನು ಅದರಿಂದ ನೀವು ದುಡಿಲೂಬಹುದು, ಆರೋಗ್ಯ ಸುಧಾರಣೆ ಆಗುತ್ತೆ। ಹಾಗೆ ವಾರಾಂತ್ಯದಲ್ಲಿ ಸ್ವಲ್ಪ ನಿಮ್ಮ ಉದ್ಯೋಗದಲ್ಲಿ ಅನುಕೂಲ ಆಗಬಹುದು। ಗುರು ಶಾಪದಿಂದ ಯಾರನ್ನಾದರೂ ನಿಂದೆ ಮಾಡೋದರಿಂದ ಸ್ವಲ್ಪ ದೂರ ಇರಬೇಕು। ಬಿಟ್ಟ ಉದ್ಯೋಗ ಮತ್ತು ವಸ್ತುಗಳನ್ನು ಮತ್ತೆ ನೀವು ಖರೀದಿ ಮಾಡಲಿಕ್ಕೆ ಹೋಗ್ತೀರಾ, ಪೊಲೀಸ್ ಇರಬಹುದು, ವೈಶ್ಯ ವಾಟಿಕೆ ಇರಬಹುದು, ಹಾಗೆ ಗುಟ್ಕಾ ದಂಧೆಯಲ್ಲಿರಬಹುದು, ಅನುಕೂಲ ಆಗುತ್ತೆ। ಸ್ವಲ್ಪ ಹೊಟ್ಟೆ ಬೇನೆ ಮತ್ತು ಶುಗರ್ಗಳ ಪ್ರಾಬ್ಲಮ್ಗಳಾಗಬಹುದು, ಕುಜನ ಆರಾಧನೆಯಿಂದ ನಿಮ್ಮ ಸಂಕಷ್ಟಗಳ ಪರಿಹಾರ ಆಗುತ್ತೆ। ವೃಷಭ ರಾಶಿಯನ್ನು ನೋಡೋದಾದರೆ ಸಣ್ಣ ರೋಗವೂ ಕೂಡ ನಿಮ್ಮ ಪ್ರಾಣಕ್ಕೆ ಕುತ್ತಾಗಬಹುದು, ಕಾಲಿನಲ್ಲಿ ಗ್ಯಾಂಗ್ರೀನ್ ಆಗಬಹುದು। ಹಾಗೆ ನಿಮ್ಮ ನಿರ್ಧಾರದಲ್ಲಿ ನೀವು ಯಾವತ್ತೂ ಅಚಲವಾಗಿರಬೇಕು, ನಿಮ್ಮ ಪ್ರಯತ್ನ ನಿಮ್ಮ ಕಾರ್ಯಕ್ಕೆ ಸಿದ್ಧಿಯನ್ನು ಮಾಡಿಕೊಡುತ್ತೆ। ವಿವಾಹ ಕಾರ್ಯದಲ್ಲಿ ಪೂರ್ಣವಾದ ಲಾಭವನ್ನು ಪಡಿತೀರಾ। ನಿಮ್ಮ ಕೆಲಸಕ್ಕೆ ಕೌಟುಂಬಿಕ ಸಹಾಯ, ಮಕ್ಕಳ ಸಹಾಯ, ಅಣ್ಣ ತಮ್ಮಂದಿರ ಸಹಾಯ ಅಂತಕ್ಕಂಥದ್ದಾಗತ್ತೆ। ಧನ ಲಾಭವನ್ನು ಗಳಿಸ್ತೀರಾ। ಸಂತೋಷದಲ್ಲೂ ಕೂಡ ಅದೃಷ್ಟ ನಿಮ್ಮನ್ನು ಕಾಪಾಡ್ಕೊಂಡು ಬರುತ್ತೆ। ರಾಜಕೀಯ ಕ್ಷೇತ್ರದಲ್ಲಿ ಸ್ವಲ್ಪ ಮುನ್ನಡೆ ಮತ್ತು ಜಯಪ್ರಾಪ್ತಿ ಆಗುತ್ತೆ। ಆಲಸ್ಯದಿಂದ ಸ್ವಲ್ಪ ದೂರ ಇರಬೇಕು ನೀವು। ಕೆಮಿಕಲ್ ಉದ್ಯೋಗ, ಹಾಲು ಉತ್ಪಾದನೆ, ಹಾಗೆ ಜಲಶೋಧನೆಯಲ್ಲಿ ನಿಮಗೆ ಲಾಭ ಆಗುತ್ತೆ। ನೀರಿನ ಘಟಕವನ್ನು ಮಾಡಿದರೆ ಅದರಿಂದ ಲಾಭವನ್ನು ಕಾಣ್ತೀರಾ। ಸ್ವಲ್ಪ ಹೃದಯದಲ್ಲೇ ಊತ ಕಾಣ್ಬೋದು, ಬಿ ಪಿ ಸ್ವಲ್ಪ ನಿಮಗೆ ತೊಂದರೆಯನ್ನು ಕೊಡ್ಬೋದು। ನೀವು ಶುಕ್ರನ ಆರಾಧನೆಯನ್ನು ಮಾಡೋದರಿಂದ ನಿಮ್ಮ ಎಲ್ಲ ಕಷ್ಟಗಳು ನಿವಾರಣೆ ಆಗುತ್ತೆ। ಮಿಥುನ ರಾಶಿಯನ್ನು ನೋಡೋದಾದರೆ ಉದ್ಯೋಗದಲ್ಲಿ ಲಾಭ, ಸಂತೋಷ, ಹಾಗೆ ಪಿತ್ರಾರ್ಜಿತ ಆಸ್ತಿಗಳಲ್ಲಿ ಸ್ವಲ್ಪ ನಷ್ಟಗಳಾಗಬಹುದು, ಕೆಲಸದಲ್ಲಿ ಸ್ವಲ್ಪ ಮೈ ಮರೆತರೆ ಸ್ಥಾನ ಕಳೆದುಕೊಳ್ಳುವಂಥ ಭೀತಿ ನಿಮ್ಮ ಎದುರಿಗೆ ಬರಬಹುದು, ಮಾತಿನಿಂದ ವ್ಯತಿರಿಕ್ತ ಅರ್ಥವನ್ನು ಕಲ್ಪನೆ ಮಾಡ್ತಾರೆ, ಹಾಗೆ ಪತ್ನಿಯ ಜೊತೆಗೆ ಅನಾವಶ್ಯಕವಾದ ಜಗಳಗಳಾಗ್ಬೋದು ಈ ವಾರದಲ್ಲಿ, ಚಿಂತೆಯಿಂದ ಕೆಲವೊಮ್ಮೆ ಮನೋರೋಗದಿಂದ ಆತ್ಮಹತ್ಯೆಯ ಪ್ರಯತ್ನವನ್ನು ಕೂಡ ಈ ವಾರದಲ್ಲಿ ನೀವು ಮಾಡ್ತೀರಾ। ಸ್ವಲ್ಪ ಸರ್ಪಶಾಪದಿಂದ ದೂರ ಇರಿ, ಅಂತರ್ಜಾತಿ ವಿವಾಹ ಆಗುವಂಥ ಭೀತಿ ಇದೆ, ನಿಮ್ಮ ಮಕ್ಕಳು ದಾರಿ ತಪ್ಪುವಂಥ ಭೀತಿ ಇದೆ। ಶಿಕ್ಷಕರು ಯಾರು ಟೈಪಿಂಗ್ ಮಾಡ್ತೀರಾ, ಲೇಖನ ಪ್ರಕಾಶನ ಇತ್ಯಾದಿ ಕಾರ್ಯದಲ್ಲಿ ಲಾಭವನ್ನು ಗಳಿಸ್ತೀರಾ। ಹಾಗೆ ಪ್ಯಾಂಕ್ರಿಯಾಸ್ ತೊಂದರೆಗಳಾಗಬಹುದು, ಥೈರಾಯ್ಡ್ ತೊಂದರೆಗಳಾಗಬಹುದು। ನೀವು ಬುಧ ದೇವರ ಪೂಜೆಯನ್ನು ಮಾಡೋದರಿಂದ ನಿಮ್ಮ ಕಾರ್ಯದಲ್ಲಿ ನೀವು ಸಾಧನೆಯನ್ನು ಸಾಧಿಸ್ತೀರ। ಕರ್ಕ ರಾಶಿಯನ್ನು ನೋಡೋದಾದರೆ ನಿಮ್ಮ ಅನುಕೂಲದ ಬದಲಾವಣೆಗಳಾಗತ್ತೆ। ನೀವು ಎಲ್ಲಿ ನೀವು ಟ್ರಾನ್ಸ್ಫರ್ ಕೇಳಿರ್ತೀರೋ ಅದೇ ಜಾಗ, ಅಥವಾ ನೀವು ಯಾವ ಡಿಪಾರ್ಟ್ಮೆಂಟ್ ಕೇಳಿರ್ತೀರೋ ಅದೇ ಜಾಗ ಆಯ್ಕೆ ಆಗತ್ತೆ, ಮತ್ತು ಅಲ್ಲಿ ಹೋದಲ್ಲಿ ನಿಮಗೆ ಲಾಭ, ಕಷ್ಟವಾದರೂ ಕೂಡ ನೀವು ಆ ವಾತಾವರಣಕ್ಕೆ ಹೊಂದ್ಕೊಳ್ತೀರಾ, ಲಾಭವನ್ನು ಗಳಿಸ್ತೀರಾ, ನಿಮ್ಮ ಕಾರ್ಯ ಸಾಧನೆ ಅಂತಕ್ಕಂಥದ್ದಾಗತ್ತೆ। ಹಾಗೆ ಆಸ್ತಿ ಖರೀದಿ ಬಗ್ಗೆ ಸ್ವಲ್ಪ ಯೋಚನೆಯನ್ನು ಮಾಡ್ತೀರಾ, ಆ ಯೋಚನೆ ಅಂತಕ್ಕಂಥದ್ದು ಆಪ್ತರಲ್ಲಿ ಮಾತ್ರ ಇರುತ್ತೆ।
ಸ್ವಲ್ಪ ಮನಃಶಾಂತಿ ಅಂತಕ್ಕಂಥದ್ದು ದ್ವಿಗುಣ ಆಗುತ್ತೆ. ಚಿಂತೆ ಮಾಡಿಕೊಂಡ್ರೆ ಫಲ ಸಿಗೋದಿಲ್ಲ. ಹಾಗೆ ಲವ್ ಮ್ಯಾರೇಜ್ ಯೋಗ ಪ್ರೇಮ ಪ್ರಕರಣಗಳಿಗೆ ಮುಂದೆ ಹೋಗಿಬಿಟ್ಟು ಓಡ್ ಹೋಗಿ ಮದುವೆ ಮಾಡಿಕೊಳ್ಳುವಂಥ ಯೋಗ ಇದೆ. ಸಮ್ಮತಿ ಅಂತಕ್ಕಂಥದ್ದು ಸಿಗೋದಿಲ್ಲ. ನಿಮ್ಮ ಹಣದಿಂದ ಅನ್ಯರಿಗೆ ಖರ್ಚಾಗುತ್ತೆ, ನೀವು ಇನ್ನೊಬ್ಬರಿಗೆ ಖರ್ಚು ಮಾಡಿಕೊಡ್ತೀರಾ. ಅಭಿಪ್ರಾಯಗಳಲ್ಲಿ ನಿಮ್ಮ ಅಭಿಪ್ರಾಯಗಳಲ್ಲಿ ನೀವೇ ಸ್ಥಿರವಾಗಿರೋದಿಲ್ಲ, ಗೊಂದಲಗಳಿರುತ್ತೆ. ಕಬ್ಬಿಣ ಇರ್ಬೋದು, ಸಿಮೆಂಟ್ ಇರ್ಬೋದು, ಸಂತೆ ವ್ಯಾಪಾರ, ಹೋಲ್ಸೇಲ್ ವ್ಯಾಪಾರದಲ್ಲಿ ಸ್ವಲ್ಪ ಲಾಭವನ್ನು ಗಳಿಸ್ತೀರಾ. ನಿಮಗೆ ರಕ್ತಹೀನತೆ, ಗರ್ಭಾಶಯದ ತೊಂದರೆಗಳಾಗಬಹುದು. ನೀವು ಚಂದ್ರದೇವರ ಪೂಜೆಯನ್ನು ಮಾಡೋದರಿಂದ ನಿಮಗೆ ಅನುಕೂಲ ಆಗುತ್ತೆ. ಸಿಂಹರಾಶಿಯನ್ನು ನೋಡೋದಾದರೆ ಮನೋವ್ಯಥೆ, ಏನಾದ್ರು ವಿಚಾರಗಳನ್ನು ಮನಸ್ಸಿಗೆ ಹಚ್ಕೊಂಡ್ಬಿಡ್ತೀರಾ. ಹಾಗೆ ದಂಪತಿಗಳಲ್ಲಿ ಸ್ವಲ್ಪ ಜಗಳಗಳಾಗ್ಬೋದು. ಸಂಧಾನ ಅಥವಾ ಸಮಾಧಾನ ಎಲ್ಲದರಲ್ಲೂ ಕೂಡ ಯಶಸ್ಸನ್ನು ಗಳಿಸ್ತೀರಾ. ಸ್ನೇಹಿತರಿಂದ ಸ್ವಲ್ಪ ಅಪಮಾನ ಮತ್ತು ಅವಮಾನಗಳಾಗ್ಬೋದು. ನಿಮ್ಮ ಕೆಲಸದಲ್ಲಿ ಅಸಹಾಯಕತೆ, ಕೆಲಸ ಮಾಡಲಿಕ್ಕೆ ಆಗದೇ ಇರುವಂಥ ಪರಿಸ್ಥಿತಿಗಳು ಬರ್ಬೋದು. ಖರೀದಿಗೆ ಮನೆಯಲ್ಲಿ ಒತ್ತಡ ಬರುತ್ತೆ. ನಿಮಗೆ ನಿಮ್ಮ ಹೆಸರನ್ನು ದುರ್ಬಳಕೆ ಮಾಡಿಕೊಳ್ಳುವಂಥ ಸಂದರ್ಭಗಳು ಈ ವಾರದಲ್ಲಿ ಬರುತ್ತೆ. ಸ್ವಲ್ಪ ವಾರಾಂತ್ಯದಲ್ಲಿ ಕೊನೆಯ ಮೂರು ದಿನ ಬದಲಾವಣೆಯ ಪರ್ವಗಳಾಗತ್ತೆ. ದೇವರ ದರ್ಶನವನ್ನು ಮಾಡ್ತೀರಾ, ದುಸ್ವಪ್ನ ಭೀತಿಯಿಂದ ದೂರ ಆಗ್ತೀರಾ. ಹಾಗೆ ಯಾರು ನಿರ್ದೇಶನ ಮಾಡ್ತೀರಿ, ಕ್ಯಾಮ್ರಾಮನ್ ಯಾರಿದ್ದೀರಿ ಅಥವಾ ಸಮೂಹ ಉದ್ಯೋಗವನ್ನು ಯಾರು ಮಾಡ್ತಾ ಇದ್ದೀರಾ, ಇವರಿಗೆ ಲಾಭ ಆಗುತ್ತೆ. ಶ್ವಾಸಕೋಶ ಮತ್ತು ಬೆನ್ನು ನೋವಾಗಬಹುದು. ನೀವು ಸೂರ್ಯನಾರಾಯಣನ ಆರಾಧನೆಯನ್ನು ಮಾಡೋದರಿಂದ ಎಲ್ಲ ಕಷ್ಟಗಳು ದೂರ ಆಗುತ್ತೆ. ಕನ್ಯಾರಾಶಿಯನ್ನು ನೋಡೋದಾದರೆ ನಿಮ್ಮ ಸಾಹಸ, ನಿಮ್ಮ ಧೈರ್ಯ ಎಲ್ಲ ಕಡೆ ಪ್ರಶಂಸೆಗೆ ಒಳಗಾಗತ್ತೆ. ಧನಲಾಭ, ಜನರು ನಿಮಗೆ ಹಣವನ್ನು ಕೊಡ್ತಾರೆ, ಗೌರವ ವೃದ್ಧಿ ಆಗತ್ತೆ. ಹಾಗೆ ಎಲ್ಲ ಚಿಂತೆಯನ್ನು ಚಿಂತಿಸದೆ ಸುಮ್ಮನೆ ಇದ್ದರೆ ಒಳ್ಳೆಯದಾಗತ್ತೆ. ಪತ್ನಿಗೆ ಬಡ್ತಿ ಅಂತಕ್ಕಂಥದ್ದು, ಸರ್ಕಾರಿ ನೌಕರಿಯಲ್ಲಿ ಪತ್ನಿ ಇದ್ದರೆ ಅವರಿಗೆ ಬಡ್ತಿ ಆಗತ್ತೆ. ಪುರುಷರಿಗೆ ವಿವಾಹ ಯೋಗ, ವಿವಾಹ ಭಾಗ್ಯ ಅಂತಕ್ಕಂಥದ್ದು ಬಂದಿದೆ. ಮಂತ್ರಿ ಅಥವಾ ಹಿರಿಯ ಅಧಿಕಾರಿಗಳ ಸಂಪರ್ಕದಲ್ಲಿ ನೀವು ಬರ್ತೀರಾ, ಪರಿಚಯ ಆಗತ್ತೆ, ಅದರಿಂದ ಲಾಭ ಆಗ್ಬೋದು. ಮುಂದೆ ಸ್ತ್ರೀಯರಿಂದ ಲಾಭ ಆಗತ್ತೆ. ಸ್ವಲ್ಪ ಸಂತಾನದ ಚಿಂತೆ ಅಂತಕ್ಕಂಥದ್ದು, ಮಕ್ಕಳಾಗದೇ ಇರೋ ಚಿಂತೆ ಇರುತ್ತೆ ನಿಮಗೆ. ಅಪಾಯದಿಂದ ಕೆಲಸ ಬಿಡುವಂಥ ಪ್ರಸಂಗಗಳು ಬರಬಹುದು. ಸ್ವಚ್ಛತೆ, ಸೌಂದರ್ಯಕ್ಕೆ ಪ್ರಾಧಾನ್ಯತೆಯನ್ನು ಕೊಡ್ತೀರಾ. ಕೃಷಿ, ಗಣಿತ ಕ್ಷೇತ್ರ, ಹಾಗೆ ಕುದುರೆ ರೇಸ್ನಲ್ಲಿ ನಿಮಗೆ ಲಾಭ ಆಗತ್ತೆ. ಅಡ್ಡವ್ಯಸನದಿಂದ ಸ್ವಲ್ಪ ದೂರ ಇರಬೇಕು. ಒಳಹೊಟ್ಟೆ ನೋವು, ಮೂಲವ್ಯಾಧಿಗಳು ಅಂತಕ್ಕಂಥದ್ದಿರುತ್ತೆ. ಬುಧ ಶಾಂತಿಯನ್ನು ಮಾಡಿಕೊಳ್ಳೋದ್ರಿಂದ ಅನುಕೂಲ ಆಗತ್ತೆ. ತುಲಾರಾಶಿಯನ್ನು ನೋಡೋದಾದರೆ ಆಹಾರದಿಂದ ಅಪಚನ, ನಿದ್ರಾಹೀನತೆ ಇತ್ಯಾದಿಗಳು ಕಾಣಬಹುದು. ಕಾರ್ಯದಲ್ಲಿ ಸ್ಥಿರತೆ ಇದ್ದರೂ ಕೂಡ ಹೇಳಿಕೊಳ್ಳುವಂತಹ ಧನಲಾಭ ಆಗೋದಿಲ್ಲ. ಸಮಾಜ ಕ್ಷೇತ್ರದಲ್ಲಿ ಸ್ವಲ್ಪ ಗೌರವ, ದೂರದ ಬಂಧು ಮತ್ತು ಮಿತ್ರರ ಆಗಮನ ಅಂತಕ್ಕಂಥದ್ದಾಗತ್ತೆ. ಸಂತೋಷಮಯವಾದ ವಾತಾವರಣವನ್ನು ನೀವು ನೋಡ್ತೀರಾ. ಮಕ್ಕಳಿಂದ ನಿಮ್ಮ ಕೋರಿಕೆ ಅಥವಾ ನಿಮ್ಮ ಆದೇಶವನ್ನು ಪಾಲನೆ ಮಾಡ್ತಾರೆ. ರಾಜಕ್ರೋಧ, ದೊಡ್ಡವರಿಂದ ಸ್ವಲ್ಪ ತೊಂದರೆಗಳಾಗ್ಬೋದು. ಸಮಾಧಾನದಿಂದ ವರ್ತಿಸಿದರೆ ಈ ಕಷ್ಟಗಳು ದೂರ ಆಗತ್ತೆ. ಆಯುಧ, ಶಸ್ತ್ರಗಳಿಂದ ಸ್ವಲ್ಪ ತೊಂದರೆಗಳಾಗಬಹುದು. ಕೊಟ್ಟಿಗೆ ಮನೆ, ಗೋಡೋನು ಅಥವಾ ಹೊಸ ಜಾಗದಲ್ಲಿ ಹೊಸ ಕೆಲಸವನ್ನು ನಿರ್ಮಾಣ ಮಾಡುವಂಥದ್ದು, ಮಾಲ್ಗಳು, ಟಾಕೀಸ್ಗಳು ಇಂಥ ಉದ್ಯೋಗದಲ್ಲಿ ಅನುಕೂಲ ಆಗುತ್ತೆ. ಹಾಗೆ ನಿಮಗೆ ಹಣೆ ಮೇಲೆ ತೊಂದರೆಗಳಾಗ್ಬೋದು, ಪೆಟ್ಟು ಬೀಳ್ಬೋದು. ಬಿ ಪಿಯಿಂದ ಸ್ವಲ್ಪ ದೂರ ಇರಬೇಕು. ನೀವು ಶುಕ್ರನ ಆರಾಧನೆಯನ್ನು ಮಾಡೋದರಿಂದ ನಿಮ್ಮ ಕೆಲಸ ಕಾರ್ಯದಲ್ಲಿ ಅನುಕೂಲ ಆಗುತ್ತೆ. ವೃಶ್ಚಿಕ ರಾಶಿಯನ್ನು ನೋಡೋದಾದರೆ ಪತ್ನಿ ಮತ್ತು ಸ್ನೇಹಿತರೊಂದಿಗೆ ಚರ್ಚೆಗಳು, ವಾಗ್ವಾದಗಳು ಆಗುವಂಥ ಸಂದರ್ಭಗಳು. ಹೆಣ್ಣು ಮಗುವಿಗೆ ಜನನವನ್ನು ಕೊಡ್ತೀರಾ. ಶಿಕ್ಷಣ ಕ್ಷೇತ್ರದಲ್ಲಿ ವಿಶೇಷವಾದ ಪ್ರಗತಿಯನ್ನು ಹೊಂದಿರಾ. ವಿವಾಹ ಕಾರ್ಯಕ್ಕೆ ಅಥವಾ ವಿವಾಹ ಮಾಡಿಸುವಲ್ಲಿ ಒಳ್ಳೆಯ ಅನುಕೂಲ ಆಗತ್ತೆ, ಚಾಲನೆ ಸಿಗತ್ತೆ. ಸಣ್ಣ ಪುಟ್ಟ ಗಾಯಗಳಾದರೂ ಕೂಡ ಸೌಂದರ್ಯ ವೃದ್ಧಿ, ನೋಡಲಿಕ್ಕೆ ಸುಂದರವಾಗಿ ಕಾಣ್ತೀರಾ. ಅಕ್ಕ ಮತ್ತು ತಂಗಿಯಿಂದ ಆಸ್ತಿಗೆ ಬೇಡಿಕೆ ಅಂತಕ್ಕಂಥದ್ದು ಬರ್ಬೋದು, ಕೋರ್ಟಿಗೆ ಹೋಗ್ಬೋದು. ಹಾಗೆ ಒತ್ತಡದಿಂದ ಸ್ವಲ್ಪ ನೀವು ದೂರ ಇರಿ.
ಶುಭ ಕಾರ್ಯಗಳ ಮುನ್ಸೂಚನೆ ನಿಮಗೆ ಕಾಣ್ತಾ ಇದೆ, ಅದರಿಂದ ಶುಭ ಕಾರ್ಯಗಳಾಗತ್ತೆ, ತೀರ್ಥಕ್ಷೇತ್ರ ದರ್ಶನ ಆಗತ್ತೆ ನಿಮ್ಮಿಂದ, ಪುಣ್ಯಗಳು ಲಾಭ ಆಗ ಪುಣ್ಯ ಲಾಭ ಅಂತಕ್ಕಂಥದ್ದಾಗತ್ತೆ, ಕಿರಾಣಿ ಇರ್ಬೋದು, ವರ್ಕ್ಶಾಪ್ ಇರ್ಬೋದು ಅಥವಾ ಬೇಕರಿ ಐಟಮ್ಗಳಿರ್ಬೋದು, ಇದರಿಂದ ಲಾಭವನ್ನು ಗಳಿಸ್ತೀರಾ. ಕಪ್ಪು ಕಲೆ ಮುಖದಲ್ಲಿ ಬರಬಹುದು, ಹಾಗೆ ಮೊಡವೆಗಳಿಂದ ತೊಂದರೆಗಳಾಗ್ಬೋದು, ಚರ್ಮವ್ಯಾಧಿ ಅಂತಕ್ಕಂಥದ್ದು ನಿಮ್ಮನ್ನು ಕಾಣಬಹುದು. ನೀವು ಕುಜನ ಆರಾಧನೆಯಿಂದ ಈ ಎಲ್ಲ ದೋಷಗಳು ನಿವಾರಣೆ ಆಗುತ್ತೆ. ಧನುರಾಶಿಯನ್ನು ನೋಡೋದಾದರೆ ಜೂಜಾಟ, ಕುಡಿತ, ಲಾಟ್ರಿಯನ್ನು ತೆಗೆದುಕೊಳ್ಳೋದರಿಂದ ದುಶ್ಚಟಗಳಿಂದ ದುರ್ಲಾಭ, ಲಾಭಗಳಾಗೋದಿಲ್ಲ, ಹಣ ನಷ್ಟ ಆಗುತ್ತೆ, ಅಪಘಾತದಿಂದ ದುಃಖಗಳ ಪ್ರಾಪ್ತಿಯಾಗ್ಬೋದು, ಕಲಹಗಳಾಗತ್ತೆ, ಗುಂಪು ಘರ್ಷಣೆಯಿಂದ ಅಥವಾ ವಾಗ್ವಾದದಿಂದ ಸ್ವಲ್ಪ ನೀವು ದೂರ ಇರಬೇಕು. ಸಾಲ ಮಾಡಿದರೂ ಕೂಡ ಮೋಜು ಅಂತಕ್ಕಂಥದ್ದು ಮಾಡ್ತೀರಾ, ಸಾಲಕ್ಕೆ ತೀರಿಸುವಂತಹ ಪ್ರಯತ್ನ ಮಾಡೋದಿಲ್ಲ, ಧನಕ್ಷಯ ಆಗತ್ತೆ. ಹಾಗೆ ಅನ್ಯರಿಂದ ದೊಡ್ಡವರಿಂದ ಬುದ್ಧಿ ಮಾತು ಕೇಳುವಂತಹ ಪ್ರಸಂಗಗಳು, ಗೃಹ ನಿರ್ಮಾಣ ಕಾರ್ಯದಲ್ಲಿ ಕೆಲಸಗಾರರಿಂದ ತೊಂದರೆಗಳಾಗುತ್ತೆ. ಪೈಪ್ಗಳನ್ನು ಯಾರು ಮಾಡ್ತೀರಾ, ಟ್ಯಾಕ್ಟರ್ಗಳು, ಗ್ಯಾಸ್ ಸಿಲಿಂಡರ್ ಉದ್ಯೋಗದಲ್ಲಿ ನಿಮಗೆ ಲಾಭ ಆಗುತ್ತೆ. ನೀವು ತಲೆ ಮತ್ತು ಕಣ್ಣಿನ ತೊಂದರೆಗಳನ್ನು ಅನುಭವಿಸ್ತೀರಾ ಈ ವಾರದಲ್ಲಿ. ಗುರುವಿನ ಆರಾಧನೆಯಿಂದ ನಿಮ್ಮ ಎಲ್ಲ ಕಷ್ಟಗಳು ದೂರ ಆಗುತ್ತೆ. ಮಕರ ರಾಶಿಯನ್ನು ನೋಡೋದಾದರೆ ಪತ್ನಿಯ ಅನಾರೋಗ್ಯದಿಂದ ಸ್ವಲ್ಪ ನಷ್ಟ ಭೀತಿ, ಸ್ವಲ್ಪ ಖರ್ಚಾಗತ್ತೆ ಪತ್ನಿಗೋಸ್ಕರ, ಹಣದ ಚಿಂತೆ ನಿಮ್ಮನ್ನು ಕಾಡುತ್ತೆ. ಹಾಗೆ ಪ್ರೇಮ ಪ್ರಕರಣಗಳಿಂದ ಮಕ್ಕಳು ಮಾಡಿದ ತಪ್ಪಿಗೆ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಿ ದೂರು ಕೊಡುವಂತಹ ಪರಿಸ್ಥಿತಿ ಬರುತ್ತೆ. ವ್ಯಸನ ಬಾಧೆ ನಿಮ್ಮನ್ನು ಬಿಡೋದಿಲ್ಲ. ಹಾಗೆ ದಾರಿ ತಪ್ಪಿಸುವಂತಹ ಸ್ನೇಹಿತರು ನಿಮ್ಮನ್ನು ಕಾಡ್ತಾರೆ. ಕೋರ್ಟಿಗೆ ಓಡಾಟಗಳಾಗತ್ತೆ. ಶಿಕ್ಷಣದಲ್ಲಿ ಸ್ವಲ್ಪ ವ್ಯತ್ಯಾಸಗಳು, ವ್ಯತ್ಯಯಗಳು ಆಗ್ಬೋದು. ಸಣ್ಣ ಮಕ್ಕಳಿದ್ರೆ ಅಪಹರಣ ಭೀತಿ ಅಂತಕ್ಕಂಥದ್ದು ಈ ವಾರದಲ್ಲಿದೆ. ಮೌನದಿಂದ ಲಾಭ, ಹಾಗೆ ಸತ್ಸಂಸ್ಕಾರದಿಂದ ಪರಿವರ್ತನೆಗಳಾಗತ್ತೆ ನಿಮ್ಮಲ್ಲಿ. ಕೆಮಿಕಲ್ಲು, ಬೀಜ ಗೊಬ್ಬರಗಳು, ಹಾಗೆ ವಿಮಾನಯಾನ ಇಂಥ ಉದ್ಯೋಗದಲ್ಲಿ ಯಶಸ್ಸನ್ನು ಗಳಿಸ್ತೀರಾ, ಲಾಭವನ್ನು ಗಳಿಸ್ತೀರಾ. ಚರ್ಮ ಬಾಧೆ ಅಂತಕ್ಕಂಥದ್ದು ಬರುತ್ತೆ, ಗುಪ್ತಾಂಗಗಳಲ್ಲಿ ಸ್ವಲ್ಪ ತೊಂದರೆಗಳಾಗತ್ತೆ. ಶನಿದೇವರ ಆರಾಧನೆಯಿಂದ ಈ ಎಲ್ಲ ದೋಷಗಳು ನಿವಾರಣೆ ಆಗುತ್ತೆ. ಕುಂಭರಾಶಿಯನ್ನು ನೋಡೋದಾದರೆ ದಿಢೀರ ಪ್ರಯಾಣದಿಂದ ಧನಲಾಭ ಅಂತಕ್ಕಂಥದ್ದು, ಯಾರನ್ನೋ ನಿಮ್ಮ ಕರೆಸ್ಕೊಳ್ತಾರೆ ಅಥವಾ ಕ್ರೀಡೆಯಲ್ಲಿ ಲಾಭ ಆಗುತ್ತೆ ನಿಮಗೆ. ಹಳೆಯ ಪ್ರಯತ್ನಕ್ಕೆ ಈಗ ಸೂಕ್ತ ಫಲ ಅಂತಕ್ಕಂಥದ್ದು ಸಿಕ್ಕು. ಮೃಷ್ಟಾನ್ನ ಭೋಜನ, ಒಳ್ಳೆ ಸಿಹಿ ತಿಂಡಿಗಳ ಸವಿಯನ್ನು ನೀವು ನೋಡ್ತೀರಾ. ವಿವಾಹದ ಬಂಧನದಿಂದ ಬೇರೊಬ್ಬರ ಸಹಾಯ ಆಗತ್ತೆ ನಿಮಗೆ. ವಿವಾಹ ಕಾರ್ಯದಲ್ಲಿ ಅನುಕೂಲ ಆಗತ್ತೆ, ಉದ್ಯೋಗಗಳಲ್ಲಿ ಅನುಕೂಲ ಆಗತ್ತೆ. ವೆಚ್ಚ ತುಂಬ ವೆಚ್ಚವನ್ನು ಹಣವನ್ನು ಮಾಡ್ತೀರಾ, ಜೂಜು ಅಥವಾ ಚಾಲೆಂಜ್ ಕಟ್ಟುವಂಥದ್ದು ಇಂಥ ಕೆಲಸಕ್ಕೆ ಕೈ ಹಾಕ್ತೀರಾ. ಕುತಂತ್ರದಿಂದ ನಿಮಗೆ ನಷ್ಟ ಆಗತ್ತೆ, ಮನೆಯವರೇ ನಿಮಗೆ ಮೋಸ ಮಾಡ್ತಾರೆ. ಬೆಳ್ಳಿ ಆಭರಣಗಳು, ರಥ ನಿರ್ಮಾಣ ಇರ್ಬೋದು, ದೇವತಾ ಕಾರ್ಯ, ಹಾಗೆ ಪಂಚಲೋಹದ ಉದ್ಯೋಗದಲ್ಲಿ ನಿಮಗೆ ಯಶಸ್ಸನ್ನು ಕಾಣ್ತೀರಾ. ಕುತ್ತಿಗೆ ಮತ್ತು ಬೆನ್ನುಗಳು ನೋವು ಬರ್ಬೋದು, ಯೂರಿನ್ ಇನ್ಫೆಕ್ಷನ್ಗಳು ನಿಮ್ಮನ್ನು ಕಾಡ್ಬೋದು. ನೀವು ಶನಿದೇವರ ಆರಾಧನೆಯನ್ನು ಮಾಡೋದರಿಂದ ನಿಮ್ಮ ಎಲ್ಲ ಕಷ್ಟಗಳು ದೂರ ಆಗುತ್ತೆ. ಮೀನರಾಶಿಯನ್ನು ನೋಡೋದಾದರೆ ಅಪವಾದಗಳ ಸರಮಾಲೆಗಳು ನಿಮ್ಮನ್ನು ಕಾಡಬಹುದು. ಹಾಗೆ ಅಪವಾದಗಳಿಗೆ ಭಾರಿ ಬೆಲೆಯನ್ನು ಕೊಡಬೇಡಿ. ಹಿರಿಯರ ಸಹಾಯದಿಂದ ಬಂದಿರುವಂತಹ ಕಷ್ಟಗಳು ದೂರ ಆಗುತ್ತೆ. ಹಠಮಾರಿಯ ಸ್ವಭಾವದಿಂದ ದೂರ ಇರಬೇಕು. ಸಂತಾನ ಪ್ರಾಪ್ತಿಯಿಂದ ನಿಮಗೆ ಸಮಾಧಾನ ಆಗುತ್ತೆ. ಹಾಗೆ ಮಕ್ಕಳಿಗೆ ಆಭರಣ ಖರೀದಿ, ಬೆಲೆ ಬಾಳುವಂಥ ವಸ್ತುಗಳ ಖರೀದಿ, ಆಟಿಕೆ ಸಾಮಾನು ಖರೀದಿ ಇತ್ಯಾದಿಗಳಾಗತ್ತೆ. ಒತ್ತಡದ ಕಾರ್ಯವನ್ನು ಯಾವತ್ತೂ ಮಾಡಬೇಡಿ. ಹಾಗೆ ಕಷ್ಟಗಳ ಸರಮಾಲೆ ಆದರೂ ಕೂಡ ದೇವರ ಸಹಾಯ, ದೇವರ ಸನ್ನಿಧಿಯಿಂದ ನಿಮಗೆ ಈ ಕಷ್ಟಗಳು ದೂರ ಆಗುತ್ತೆ. ಕಾಳುಮೆಣಸು, ಅಡಿಕೆ ವ್ಯಾಪಾರದಲ್ಲಿ ಅನುಕೂಲ ಆಗುತ್ತೆ. ಹಾಗೆ ಯಾರು ಬಸ್ ಏಜೆಂಟ್ರಿದ್ದೀರಿ ಇವರಿಗೂ ಕೂಡ ಲಾಭ ಬರುತ್ತೆ ಈ ವಾರದಲ್ಲಿ. ಮೆದುಳಿನಲ್ಲಿ ರಕ್ತಸ್ರಾವ ಆಗ್ಬೋದು, ಸ್ವಲ್ಪ ಮೆದುಳಿನ ಆಪ್ರೇಷನ್ ಆಗ್ಬೋದು ಅಥವಾ ಪಾರ್ಶ್ವವಾಯು ಅಂತಕ್ಕಂಥದ್ದು ನಿಮ್ಮನ್ನು ಬಾಧಿಸ್ಬೋದು. ನೀವು
ಶ್ರೀ ಶ್ರೀಧರ ಸ್ವಾಮಿಗಳ ಆರಾಧನೆಯನ್ನು ಮಾಡೋದರಿಂದ ನಿಮ್ಮ ಕಷ್ಟಗಳು ದೂರ ಆಗುತ್ತೆ. ಸಮಸ್ತ ಸನ್ಮಂಗಲಾನಿ ಭವಂತು.